ಕುಂಬಾರಿಕೆಗೆ ಸಂಬಂಧಪಟ್ಟಂತೆ ಅನೇಕ ಹೊಸ ಹೊಸ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಬಹುಮುಖ್ಯವಾಗಿ ಇದಕ್ಕೆ ಮಣ್ಣನ್ನು ತರುವಂತ ಹಿಡಿದು ಇದನ್ನು ಬೇಯಿಸುವ ತನಕ ಅನೇಕ ಟ್ರೆಡಿಷ್ನಲ್ ಮೆಥಡ್ಗಳನ್ನು ನಮ್ಮ ಹಿರಿಯರು ಅನುಸರಿಸ್ತಿದ್ದಾರೆ. ಯಾಕೆಂದರೆ ಯುವಕರು ಬರ್ತಾಯಿಲ್ಲ ಅನ್ನುವ ಕಾರಣ ಏನು ಕೇಳಿದರೆ ಇದು ಹಾರ್ಡ್ ವರ್ಕ್ ಆಗಿರೋದ್ರಿಂದ ಶ್ರಮ ಪಡಬೇಕಾಗ್ತದೆ. ಇದಕ್ಕೆ ಹೆಚ್ಚಾಗಿ ಮೊದಲನೇ ಕಾಲದಿಂದಲೂ ಅಡುಗೆ ಮಾಡುವ ಮೊದಲು ಮಣ್ಣಿನ ಪಾತ್ರೆಯಲ್ಲಿ ನೇರವಾಗಿ ನಾವು ಅಡುಗೆ ಮಾಡಲಿಕ್ಕೆ ಆಗುವುದಿಲ್ಲ. ಕಾರಣ ಏನು ಹೇಳಿದರೆ ಸುಮಾರು 500ಕ್ಕಿಂತ ಹೆಚ್ಚಿನ ವೆರೈಟಿಗಳು ನಮ್ಮಲ್ಲಿದೆ. ಈಗ ಸ್ವಲ್ಪ ಮಣ್ಣು ಎಲ್ಲಿ ಸಿಗ್ತದೆ ಹುಡುಕುವುದೇ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಮುಂಚೆ ಅನೇಕರು ಎಲ್ಲ ಮನೆಗಳಲ್ಲೂ ಕುಂಬಾರಿಕೆ ಮಾಡುವುದರಿಂದ ಅವ್ರಿಗೆ ಗೊತ್ತಿತ್ತು ಎಲ್ಲಿ ಎಲ್ಲಿ ಸಿಗ್ತದೆ ಅಂತೇಳಿ. ಇದಕ್ಕೆ ಪಗ್ ಮಿಲ್ ಅಂತ ಹೇಳಿ ಕರೀತಾರೆ. ಇದೇನು ಅಂದರೆ ನೀವು ಭಕ್ತ ಕುಮಾರ ಫಿಲ್ಮಲ್ಲಿ ನೋಡಿರ್ಬೋದು, ರಾಜ್ಕುಮಾರ್ ಅವರು ಮಣ್ಣನ್ನು ಕಾಲಲ್ಲಿ ತೊಳಿತಾ ಇರ್ತಾರೆ, ಅದು ಮಗು ಬರುವಂಥದ್ದೆಲ್ಲ ಸೀನೆಲ್ಲ ನೋಡಿರ್ಬೋದು. ಈಗ ಕಳೆದ ವರ್ಷ ನಾವು ಇದರಲ್ಲಿ 85 ಲಕ್ಷದಷ್ಟು ಮಾರಾಟವನ್ನು ಮಾಡಿದ್ದೇವೆ. ಮಂಥನ, ಸಕಾರಾತ್ಮಕ ಚಿಂತನ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಕುಲಾಲ್. ನಾನು ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಪೆರ್ಡೂರು ಇದರ ಅಧ್ಯಕ್ಷನಾಗಿದ್ದೇನೆ. ಪ್ರಸ್ತುತ ಈಗ ಕ್ಲೇ ಕಾರ್ಟ್ಸ್ ವಿಂಗ್ನ ಬಗ್ಗೆ ಒಂದು ಎರಡು ಅಭಿಪ್ರಾಯಗಳನ್ನು ತಿಳಿಸ್ಲಿಕ್ಕೆ ಇಚ್ಛಿಸ್ತೇನೆ. ಮುಖ್ಯವಾಗಿ ನಮ್ಮ ಈ ಸಂಸ್ಥೆ 1958 ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಎಂಬ ಹೆಸರಿನೊಂದಿಗೆ ಸ್ಥಾಪನೆ ಆಯಿತು. ಆ ನಂತರ ನಿರಂತರವಾಗಿ ಸುಮಾರು 60 ವರ್ಷಗಳ ಕಾಲ ಯಾರು ಉಡುಪಿ ಜಿಲ್ಲಾದ್ಯಂತ ಕುಂಬಾರರಿದ್ದಾರೆ ಅವರ ಮಾಡಿದ ಮಣ್ಣಿನ ಪರಿಕರಗಳನ್ನು ಖರೀದಿಸಿ ಮಾರಾಟ ಮಾಡ್ತಾ ಬರ್ತಾಯಿತ್ತು. ಹೀಗೆ 1998 ನಾವು ಬ್ಯಾಂಕಿಂಗ್ಗೆ ಹೊಸ ಟಚ್ಚನ್ನು ನೀಡಿ ಆ ನಂತರ 2019 60 ವರ್ಷಗಳ ಸಂಭ್ರಮದಲ್ಲಿ ಒಂದು ಹೊಸ ಕಟ್ಟಡವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಒಂದು ಹೊಸ ಅನಂತ ಸೌರಭ ಅನ್ನುವ ಕಟ್ಟಡವನ್ನು ಸ್ಥಾಪನೆ ಮಾಡ್ತೀವಿ. ಆ ನಂತರ ನಾವು ಕುಂಬಾರಿಕೆಗೆ ಏನಾದರೂ ಹೊಸ ಟಚ್ಚನ್ನು ನೀಡಬೇಕು, ಈಗಿನ ಆಧುನಿಕ ಭರಾಟೆಯಲ್ಲಿ ಕುಂಬಾರಿಕೆಯನ್ನು ಉಳಿಸಬೇಕು ಬೆಳೆಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಹೊಸ ಹೆಸರನ್ನು ಕ್ಲೇ ಕಾರ್ಟ್ಸ್ ಅನ್ನುವ ಒಂದು ಹೊಸ ಬ್ರ್ಯಾಂಡ್ ಹೆಸರೊಂದಿಗೆ ನಾವು ಇಲ್ಲಿ ಈ ಅನಂತ ಸೌರಭ ಬಿಲ್ಡಿಂಗ್ನ ಕೆಳ ಅಂತಸ್ತಿನಲ್ಲಿ ನಾವು ಆ ಒಂದು ಶೋರೂಮನ್ನು ಓಪನ್ ಮಾಡ್ತೇವೆ. ತದನಂತರ ನಮಗೆ ಗೊತ್ತಿಲ್ಲ ನಾವು ಕ್ಲೇ ಕಾರ್ಟ್ಸನ್ನು ಯಾವ ರೀತಿ ಬೆಳೆಸಬೇಕು, ಜನ ಯಾವ ರೀತಿ ಆಕರ್ಷಿತರಾಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ನಾವು ಹೀಗೆ ದಿನ ಪ್ರಚಾರ ಸಿಗ್ತಾ ಹಾಗೆ ಅನೇಕ ಜನರು ಮುಖ್ಯವಾಗಿ ಗ್ರಾಮೀಣ ಪ್ರದೇಶಕ್ಕಿಂತ ನಮ್ಮ ಸಿಟಿಯ ಜನರು ಹೆಚ್ಚು ಇಲ್ಲಿ ಆಕರ್ಷಿತರಾಗಿದ್ದಾರೆ. ಪಶು ಅವರ ಸಹಕಾರದಿಂದ ನಮಗೆ ಇನ್ನಷ್ಟು ಕ್ಲೇ ಕಾರ್ಟ್ಸ್ನಲ್ಲಿ ಈ ಮಣ್ಣಿನ ಪರಿಕರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಖರೀದಿ ಮಾಡಿ ಮಾರಾಟ ಮಾಡುವ ಒಂದು ಆಲೋಚನೆಯಲ್ಲಿ ನಾವು ಇಲ್ಲಿ ಅದಕ್ಕೆ ಹೊಸ ಟಚ್ಚನ್ನು ನೀಡಿದ್ವಿ. ಆ ನಂತರ 2019 ನಮಗೆ ಆ ಹೊತ್ತಿನಲ್ಲಿ ಅಂದರೆ ಸುಮಾರು 2010-2019 ವಾರ್ಷಿಕ ನಮಗೆ ಕುಂಬಾರಿಕೆಯಲ್ಲಿ ಏನು ಸೇಲ್ಸ್ ಆಗ್ತಿತ್ತು ಮಾರಾಟ ಆಗ್ತಿತ್ತು ಅದು 1-2 ಲಕ್ಷದಷ್ಟು ಮಾತ್ರ ಇತ್ತು. 2019 ನಮಗೆ ವಾರ್ಷಿಕವಾಗಿ 10 ಲಕ್ಷದಷ್ಟು ಮಾರಾಟ ಬಂತು. ಆನಂತರ ನಾವು ಯೋಚನೆ ಮಾಡಿದ್ವಿ ಯಾರೆಲ್ಲ ಕುಂಬಾರಿಕೆದಾರರು ಇದ್ದಾರೆ, ಕುಂಬಾರ ವೃತ್ತಿ ಮಾಡ್ತಾ ಇದ್ದಾರೆ ಅವರನ್ನು ಕೂಡ, ಯಾಕೆಂದರೆ ನಾವು ಮಾಡಿದ ಸರ್ವೆ ಪ್ರಕಾರ ಉಡುಪಿ ಜಿಲ್ಲೆಯಲ್ಲಿ ನಾವು ಗಮನಿಸ್ತಾ ಇದ್ದರೆ ಸುಮಾರು 96 ಈ ಕುಂಬಾರಿಕೆಯನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ 95%ಗಿಂತ ಹೆಚ್ಚಿನವರು 60 ವರ್ಷ ಮೇಲ್ಪಟ್ಟವರೇ. ಹಾಗಾಗಿ ಇನ್ನು ಒಂದು 10 ವರ್ಷದ ಕಳೆದರೆ ಯಾರು ಕೂಡ ಕುಂಬಾರಿಕೆ ಮಾಡುವವರು ಇಲ್ಲ, ಬಹುಶಃ ನಶಿಸಿ ಹೋಗುವಂಥ ಒಂದು ಇದಿದೆ. ಆದರೆ ನಾವು ಹೊಸ ಹುಡುಗರನ್ನು ಇಲ್ಲಿ ಆಕರ್ಷಿತರ ಮಾಡಬೇಕು, ಈ ಬಗ್ಗೆ ಅನೇಕ ಸರ್ಕಾರಕ್ಕೆ ನಾವು ಕೂಡ ಮನವಿ ಮಾಡಿಕೊಂಡಿದ್ದೀವಿ. ಆದರೆ ಸರ್ಕಾರದ ನಮಗೆ ಸವಲತ್ತು ಬೇಕು, ಆದರೆ ಮೊದಲು ನಮಗೆ ಯುವಕರಿಗೆ ಅದರಲ್ಲಿ ಇದು ಹುಮ್ಮಸ್ಬೇಕು, ಅದನ್ನು ಮಾಡಬೇಕು ಅಂತೇಳಿ ಆ ರೀತಿಯಲ್ಲಿ ನಾವು ಪೆರ್ಡೂರಿನ ಯುವಕರು ಮತ್ತು ನಮ್ಮ ಡೈರೆಕ್ಟರ್ಸು ಮತ್ತು ಅನೇಕ ಜನ ಸೇರಿಕೊಂಡು ಇದಕ್ಕೆ ಹೊಸ ರೀತಿಯಲ್ಲಿ ಟಚ್ ಕೊಡುವಂಥ ದಿಸೆಯಲ್ಲಿ ನಾವು ಪ್ರಯತ್ನ ಮಾಡಿದ್ವಿ. ಈಗ ಕಳೆದ ವರ್ಷ ನಾವು ಇದರಲ್ಲಿ 85 ಲಕ್ಷದಷ್ಟು ಮಾರಾಟವನ್ನು ಮಾಡಿದ್ದೇವೆ. ನೆಟ್ ಪ್ರಾಫಿಟನ್ನು ನಾವು 15 ಲಕ್ಷದಷ್ಟು ನಾವು ಕ್ಲೇ ಕಾರ್ಟ್ ಸಂಸ್ಥೆಗೆ ದೊರಕಿಸಿಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ನಾವು
ಈಗಾಗಲೇ ಪೆರಡೂರಿನಲ್ಲಿ ಕ್ಲೇಕರ್ಟ್ಸ್ನ ಒಂದು ದೊಡ್ಡ ಶೋರೂಮ್ ಇದೆ, ಆನಂತರ ಉಡುಪಿಯಲ್ಲಿ ನಾವು ಮಾಡಿದ್ವಿ, ಆಮೇಲೆ ಬ್ರಹ್ಮಾರ ಮತ್ತು ಶಿರ್ವದಲ್ಲಿ ಬ್ಯಾಂಕಿಂಗ್ನೊಂದಿಗೆ ಮಾರಾಟ ಮಳಿಗೆ ಕೂಡ ಇದೆ. ಆನಂತರ ನಾವು ಸ್ವಲ್ಪ ಶಿವಮೊಗ್ಗದ ಜನರ ಬೇಡಿಕೆ ಅಂತ ನಾವು ಶಿವಮೊಗ್ಗದಲ್ಲಿ ಕೂಡ ಶೋರೂಮನ್ನು ಕಳೆದ ವರ್ಷ ಓಪನ್ ಮಾಡಿದ್ದೇವೆ. ಈಗ ಜನರ ಪೇಟೆ ಜನರ ಆಕರ್ಷಣೆ ಮತ್ತು ಅವರ ಏನು ಇಂಟ್ರೆಸ್ಟ್ ಇದೆ ಅದನ್ನು ನೋಡಿಕೊಂಡು ನಾವು ಈಗ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಒಂದೇ ಬಾರಿಗೆ ನಾವು ಶೋರೂಮನ್ನು ಓಪನ್ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಕುಂಬಾರಿಕೆಗೆ ಸಂಬಂಧಪಟ್ಟಂತೆ ಅನೇಕ ಹೊಸ ಹೊಸ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ಕೆಲವೊಂದು ಬದಲಾವಣೆಗಳು ಉತ್ಪನ್ನಗಳಲ್ಲಿ, ಯಾಕೆಂದರೆ ಯುವಕರು ಬರ್ತಾ ಇಲ್ಲ ಅನ್ನುವ ಕಾರಣ ಏನು ಕೇಳಿದರೆ ಇದು ಹಾರ್ಡ್ ವರ್ಕ್ ಆಗಿರೋದ್ರಿಂದ ಶ್ರಮ ಪಡಬೇಕಾಗ್ತದೆ. ಇದಕ್ಕೆ ಹೆಚ್ಚಾಗಿ ಬಹುಮುಖ್ಯವಾಗಿ ಇದಕ್ಕೆ ಮಣ್ಣನ್ನು ತರುವಂತ ಹಿಡಿದು ಇದನ್ನು ಬೇಯಿಸುವ ತನಕ ಅನೇಕ ಟ್ರೆಡಿಷ್ನಲ್ ಮೆಥಡ್ಗಳನ್ನು ನಮ್ಮ ಹಿರಿಯರು ಅನುಸರಿಸ್ತಿದ್ದಾರೆ. ಹಾಗೆ ನಾವು ಹೊಸತನವನ್ನು ಅವರಿಗೆ ಕೊಡಬೇಕು ಅನ್ನಿಸ್ಟೇಲಿ ಈಗಾಗಲೇ ಪಗ್ ಮಿಲ್ ಮತ್ತು ವಾಟರ್ ಮತ್ತು ಮಣ್ಣು ಮಿಕ್ಸಿಂಗ್ ಮಿಷಿನ್ಗಳನ್ನು ನಾವು ಖರೀದಿ ಮಾಡಿದ್ದೀವಿ. ಕುಂಬಾರಿಕೆ ಅನ್ನುವುದು ಬಹುಶಃ ಸಾವಿರಾರು ವರ್ಷಗಳ ಇತಿಹಾಸ, ಹಳೆಯ ಶಿಲಾಯುಗ ಮತ್ತು ಹೊಸ ಶಿಲಾಯುಗದ ನಡುವೆ ಹುಟ್ಟಿಕೊಂಡಂಥ ಒಂದು ವೃತ್ತಿ. ಇಲ್ಲಿ ಬೇಯಿಸಿ ತಿನ್ನುವ ಪದ್ಧತಿಯನ್ನು ಮೊದಲೇ ಬಾರಿಗೆ ಪರಿಚಯಿಸಿದವರು ಕುಂಬಾರ ವೃತ್ತಿದಾರರು. ಮತ್ತು ಅನೇಕ ಪ್ರಪಂಚದ ಎಲ್ಲ ಕಡೆ ಎಲ್ಲ ಧರ್ಮದವರು ಇದು ವೃತ್ತಿ ಮತ್ತು ಜಾತಿ ವೃತ್ತಿ ಮೊದಲು ಬಂದದ್ದು ಮತ್ತು ಜಾತಿ ಬಂದದ್ದು. ಹಾಗಾಗಿ ಎಲ್ಲ ಧರ್ಮದಲ್ಲಿ ಕೂಡ ಇದು ಈ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಅತ್ಯಂತ ಶ್ರೀಮಂತ ವೃತ್ತಿ, ರಾಜಮನೆತನಗಳು ಈ ಹಿತ್ತಾಳೆ ಮತ್ತು ಕಂಚಿನ ಪಾತ್ರೆಯನ್ನು ಬಿಟ್ಟರೆ ಮತ್ತು ಎಲ್ಲ ವರ್ಗದವರು ಇದನ್ನು ಉಪಯೋಗಿಸ್ತಾ ಇದ್ದರು. 1900 ನಂತರ ಏನು 20ನೇ ಶತಮಾನದ ಮೊದಲನೇ ಅವಧಿಯಲ್ಲಿ ಸ್ಟೀಲು, ಪ್ಲಾಸ್ಟಿಕ್ಕು, ಆಮೇಲೆ ಅಲ್ಯೂಮಿನಿಯಂಗಳಂಥ ಏನು ಆಧುನಿಕ ಬರಾಟಿಯಲ್ಲಿ ನಮ್ಮ ಕುಂಬಾರಿಕೆ ನಶಿಸ್ತಾ ಬಂತು. 1960, 70, 80 ಆ ಅವಧಿಯಲ್ಲಿ ಹೊಟ್ಟೆಯ ಪಾಡಿಗೋಸ್ಕರ ವೃತ್ತಿಯನ್ನು ಬಿಡಬೇಕಾಯಿತು. ಅನೇಕರು ಬೆಂಗಳೂರು ಹೊರ ದೇಶಕ್ಕೆ ಹೋಗುವಂಥ ಅನಿವಾರ್ಯತೆ ಬಂತು ಬೇರೆ ಬೇರೆ. ಹಾಗಾಗಿ ಯಾರು ಕೂಡ ಈ ಒಂದು ಕುಂಬಾರಿಕೆ ವೃತ್ತಿಯನ್ನು ಮಾಡುವಂಥ ಇದರಲ್ಲಿಲ್ಲ. ಬಹುಶಃ ನಮಗೆ ಜನರ ಸಹಕಾರ ತುಂಬ ಇದೆ. ಹಾಗಾಗಿ ಎಲ್ಲರೂ ಕೇಳ್ತಾರೆ ನಮಗೆ ಸರ್ಕಾರದ ಏನಾದರೂ ಸವಲತ್ತು ಬೇಕು ನಾವು ಮಾಡ್ತೀವಿ ಅಂತೇಳಿ. ಆದರೆ ನಾವು ಸರ್ಕಾರದ ಸವಲತ್ತಿಗೋಸ್ಕರ ಕಾಯಲಿಲ್ಲ. ನಮ್ಮ ಇನಿಷಿಯೇಟ್ ಬೆಂಬಲದೊಂದಿಗೆ ನಾವೆಲ್ಲರೂ ಸೇರಿಕೊಂಡು ಮಾಡುವಂಥ ಒಂದು ಹುಮ್ಮಸ್ಸಿನಿಂದ ಮಾಡಿದ್ದೇವೆ. ನಮಗೊಂದು ಉತ್ತಮ ಫಲಿತಾಂಶ ಈ ಕ್ಲೇಕಾರ್ಟ್ಸಿಂದ ಸಿಕ್ಕಿದೆ. ಈಗ ನಮಗೆ ಬಹುಮುಖ್ಯವಾಗಿ ಬೇಕಾಗಿರೋದು ಸ್ಕಿಲ್ಡ್ ವರ್ಕರ್ಸೇ. ಯಾಕೆಂದರೆ ಕುಂಬಾರಿಕೆಯನ್ನು ಅಷ್ಟು ಸುಲಭದಲ್ಲಿ ಕಲಿಯಕ್ಕಾಗೋದಿಲ್ಲ. ಒಂದು ನಿಮಗೆ ಓಡು ಅಥವಾ ಒಂದು ಅಳಿಗೆಯನ್ನು ಮಾಡಬೇಕಾದ್ರೆ 1 ವರ್ಷದ ಪರಿಣಿತಿ ಬೇಕಾಗ್ತದೆ. ಅದರಲ್ಲೂ ಕಲಾಕೃತಿ ಮಾಡಬೇಕಾದ್ರೆ ಈಗಾಗಲೇ ಬೆಳಗಾಮಲ್ಲಿ ಖಾದಿ ಗ್ರಾಮೋದ್ಯೋಗ ಸೆಂಟ್ರಲ್ ಗೌರ್ಮೆಂಟಿದು ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಪಾಟ್ರಿ ಟ್ರೈನಿಂಗ್ ಸೆಂಟರ್ ಅಂತೇಳಿ. ಈಗಾಗಲೇ ನಮ್ಮ ಇಬ್ಬರು ಹುಡುಗರನ್ನು ನಾವು ಅಲ್ಲಿ ಕಳಿಸಿ ಅವರಿಗೆ ಟ್ರೈನಿಂಗ್ 6 ತಿಂಗಳ ಟ್ರೈನಿಂಗ್ ಕೊಟ್ಟು ಈಗ ಇಲ್ಲಿ ಕೆಲಸವನ್ನು ಕೊಡ್ತಾ ಇದ್ದೇವೆ. ಮತ್ತು ನಾವು ಈ ವಾಟ್ಸಪ್ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಿದ್ದೇವೆ. ಏನಂದರೆ ನಾವು ಕೆಲಸವನ್ನು ಕೊಡ್ತೀವಿ, ಟ್ರೈನಿಂಗ್ ಕೊಟ್ಟು ನಿಮಗೆ ಸ್ಟೇ ಫಂಡನ್ನು ಕೊಟ್ಟು ಕೆಲಸವನ್ನು ಕೊಡ್ತಿದ್ದೀವಿ ಅಂತ ಹೇಳಿದರೂ ಕೂಡ ಸ್ವಲ್ಪ ಹಿಂದೇಟು ಹಾಕುವಂಥ ಪ್ರಸಂಗಗಳು ನಡೀತಾ ಇದೆ. ಆದರೆ ಧೈರ್ಯ ಇಟ್ಟು ಇದರಲ್ಲಿ ಕೂಡ ಭವಿಷ್ಯ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ಬಂದರೆ ಖಂಡಿತ ನಾನು 100% ಹೇಳ್ತೇನೆ, ಮುಂದಿನ ವರ್ಷಗಳಲ್ಲಿ ಇದು ಮಣ್ಣಿಗೆ ಬಹಳ ಬೇಡಿಕೆ, ಮಣ್ಣಿನ ಪರಿಕರಗಳಿಗೆ ಬಹಳ ಬೇಡಿಕೆ ಬರುವಂಥ ಸಾಧ್ಯತೆ ಇದೆ. ಇದು ನಾನು ಗಮನಿಸಿದ ರೀತಿಯಲ್ಲಿ ಮಣ್ಣು ಸಾಮಾನ್ಯವಾಗಿ ಈ ಹೊಳೆ ನದಿಗಳಿರ್ತಲ್ಲ ಗದ್ದೆ ಭಾಗದಲ್ಲಿ ಇರ್ತದೆ, ಅಂದರೆ ಮೇಲ್ಭಾಗದಲ್ಲಿ ಇರುವುದಿಲ್ಲ, ಕೆಳಗಿನ ಒಂದು 5 ಫೀಟ್, 6 ಫೀಟ್ನ ಕೆಳಗಿನ ಭಾಗದಲ್ಲಿ ಸಿಗ್ತದೆ. ಈಗ ಸ್ವಲ್ಪ ಮಣ್ಣು ಎಲ್ಲಿ ಸಿಗ್ತದೆ ಹುಡುಕುವುದೇ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಮುಂಚೆ ಅನೇಕರು ಎಲ್ಲ ಮನೆಗಳಲ್ಲೂ ಕುಂಬಾರಿಕೆ ಮಾಡೋದ್ರಿಂದ ಅವ್ರಿಗೆ ಗೊತ್ತಿತ್ತು ಎಲ್ಲಿ ಎಲ್ಲಿ ಸಿಗ್ತದೆ ಅಂತೇಳಿ. ಈಗ ಎಲ್ಲರೂ ಬಿಟ್ಟಿದ್ದಾರೆ ಎಲ್ಲಿ ಸಿಗ್ತದೆ ಅಂತೇಳಿ ಯಾರಿಗೆ ಗೊತ್ತಿಲ್ಲ. ಅದೊಂದು ನಮಗೆ ಕಷ್ಟದ ಕೆಲಸ, ಆದರೂ ಕೂಡ ಅದರ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾವು. ಅದು ಆವೆ ಮಣ್ಣು, ಈಗ ಅದು ದೊಡ್ಡ ಮಟ್ಟದಲ್ಲಿ ನಮಗೆ ಬೇಕು, 90% ಅದು ಯೂಸ್ ಮಾಡ್ತೀವಿ. ಅದು ಇನ್ನೊಂದು ಕಡೆ ಇದೆ. ಇದು ಜೇಡಿ ಮಣ್ಣು, ಇದು 10% ನಾವು ಮಿಕ್ಸರ್ ಮಾಡ್ತೀವಿ. ಎರಡು ಅನ್ನೋ ಮಿಕ್ಸಿಂಗ್ ಪ್ರಪೋರ್ಷನಲ್ಲಿ ನಾವು ಇಲ್ಲಿ ಮಿಕ್ಸರ್ ಇದೆ ನಮ್ಮದು, ಇಲ್ಲಿಗೆ ನಾವು ಹಾಕ್ತೀವಿ. ಅದನ್ನು ನೀರು ಮಿಕ್ಸ್ ಮಾಡಿ ಪ್ರಪೋರ್ಷನ್ ವಾಟರ್ ಮಿಕ್ಸ್ ಮಾಡಿ ಇದನ್ನು ಸರಿಯಾಗಿ ಮಿಷಿನಲ್ಲೇ ಮಿಕ್ಸ್ ಮಾಡಿ ಆನಂತರ ಅದು ಒಂದು ಕೆಸರಾಗ್ತದೆ ಒಂದು ರೀತಿಯಲ್ಲಿ. ಆನಂತರ ಈ ಪೈಪಿನ ಮೂಲಕ ನಾವು ಇಲ್ಲಿರುವಂಥ ಒಂದು ಹೊಂಡಕ್ಕೆ ಬಿಡ್ತೀವಿ. ಕೆಲವು ಮೆಷನ್ನು ಯೂಸ್ ಮಾಡ್ತೀವಿ ಅದರಲ್ಲಿ. ಈಗ ಫಿನಿಷಿಂಗ್ ಬೇರೆ ಬೇರೆ ಮೈಕ್ರಾನ್ಸ್ ಇದು ಮೆಷ್ ಬೇಕು ನಮಗೆ, ಅದು 500 microns, 355 microns ಇದೆಲ್ಲ ನಮಗೆ ಫಿನಿಷಿಂಗ್ ಜಾಸ್ತಿ ಬೇಕಾದರೆ
ನಾವು ಅದು ಮೆಷನ್ನ ಸ್ಮಾಲ್ ಮೈಕ್ರೋನ್ಸ್ಗೆ ತರಬೇಕಾಗ್ತದೆ. ಸೊ ಇದೊಂದು 5-6 inches ದಪ್ಪ ಲೇಯರ್ನಲ್ಲಿ ನಿಲ್ತದೆ. ಆನಂತರ ನಾವು ಒಂದು ವೀಕ್ ಬಿಡ್ತೀವಿ, ಅದು ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗ್ತದೆ. ಬಿಸಿಲು ಜೋರಿದ್ರೆ ಸ್ವಲ್ಪ ಬೇಗ ಒಣಗ್ತದೆ. ಈಗ ಅಲ್ಲಿ ನಾವು ಡ್ರೈ ಮಾಡಿ ತರ್ತೇವಲ್ಲ, ಅದು ಇಲ್ಲೇ ಆಗ್ತೇವೆ. ಇದಕ್ಕೆ ಪಗ್ ಮಿಲ್ ಅಂತ ಹೇಳಿ ಕರೀತಾರೆ. ಇದೇನು ಅಂದರೆ ನೀವು ಭಕ್ತ ಕುಮಾರ ಫಿಲ್ಮಲ್ಲಿ ನೋಡಿರ್ಬೋದು, ರಾಜ್ಕುಮಾರ್ ಅವರು ಮಣ್ಣನ್ನ ಕಾಲಲ್ಲಿ ತೊಳಿತಾ ಇರ್ತಾರೆ, ಅದು ಮಗು ಬರುವಂಥದ್ದೆಲ್ಲ ಸೀನೆಲ್ಲ ನೋಡಿರ್ಬೋದು. ಅದು ಏನಂದರೆ ಅದು ಮಡಿಕೆ ಮಾಡಲಿಕ್ಕೆ ಹದ ಆಗಬೇಕು ಅಂತೇಳಿ. ಆದರೆ ಈಗ ನಾವು ಪಗ್ ಮಿಲನ್ನು ಯೂಸ್ ಮಾಡಿಕೊಂಡು ಸುಲಭದ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ಅಷ್ಟೆ. ಸೊ ಇಲ್ಲಿಂದ ವೀಲ್, ಇವನು ರಾಜೇಶ್ ಅಂತೇಳಿ ಸರ್, ಇವನು 6 ತಿಂಗಳು ಬೆಳಗಾಮಲ್ಲಿ ಪಾಟ್ರಿ ವೀಲಲ್ಲಿ ಟ್ರೈನಿಂಗ್ ಮಾಡ್ಕೊಂಬಂದದ್ದು. ಪಾಟ್ರಿಯಲ್ಲಿ 5-6 ಮೆಥಡಲ್ಲಿ ಮಾಡಲಿಕ್ಕೆ ಆಗ್ತದೆ. ಇದೀಗ ವೀಲ್ ಮೆಥಡ್ ಅಲ್ಲ, ಇನ್ನೊಂದು ಸ್ಲಿಪ್ ಮೆಥಡ್ ಬರ್ತದೆ, ಮೋಲ್ಡು ಜಿಗ್ಗರ್ ಜಾಲಿ ಆ ಥರ ಬರ್ತದೆ ಬೇರೆ ಬೇರೆ. ಹಾಂ, ಅದೆಲ್ಲ ಈ ಕಡೆ ಇಲ್ಲ, ನಾರ್ತ್ ಇಂಡಿಯಾದಲ್ಲಿ ಇದೆ. ಅದರಲ್ಲಿ ಅವನು ಕಟ್ ಮಾಡೋದು, ಕಟ್ ಮಾಡಿ ಕೂಡಲೇ ಮಾಡೋದಿಲ್ಲ, ಸ್ವಲ್ಪ ಅದು ಡ್ರೈ ಆಗಬೇಕು. ಕಟ್ ಮಾಡಿ ಅದು ಡಿಸೈನ್ ಮಾಡುವಂಥದ್ದು. ನೀವು ಅಲ್ಲಿ ಲೈಟ್ ಹ್ಯಾಂಗಿಂಗ್, ಹಾಂ ಇಲ್ಲಿ ಬರ್ತದೆ ನೋಡಿ. ಇದು ಡ್ರೈ ಆದ ನಂತರ ನಮಗೆ 3-4 days ಡ್ರೈ ಆಗ್ತದೆ ಗೊತ್ತಾಗುತ್ತೆ. ಅದು ಅಥವಾ ಇದರಲ್ಲಿ ಗೇಜಲ್ಲಿ ನೋಡ್ತದೆ ಹಸಿ ಇರ್ತದಲ್ಲ, ಅದು 90-93 ಆಗಿರ್ತದೆ. ಆನಂತರ ಇದರಲ್ಲಿ ಇಡ್ತೀವಿ ಸರ್. ಇದು ಜಸ್ಟ್ ಮಫಲ್ ಫರ್ನೇಸ್ ಅಂದರೆ ಎಲೆಕ್ಟ್ರಿಕಲ್. ಸೊ ಇದರೆಲ್ಲ ಬೆನಿಫಿಟ್ ಏನಂದರೆ ನಿಮಗೆ ಹೀಟ್ ಒಂದೇ ಎಲ್ಲ ಕಡೆಯೂ ಒಂದೇ ಟೆಂಪರೇಚರಲ್ಲಿ ಇರ್ತದೆ. ನಮಗೆ 1000 degrees ಇದು ಹೀಟ್ ಆಗಿದೆ, ಮ್ಯಾಕ್ಸಿಮಮ್ 800 to 1000, ಅದರ 1000 ನಾವು ನೋಡ್ತೀವಿ. ಅಂದರೆ ನಾವು ಟ್ರೆಡಿಷನಲ್ ಮೆಥಡಲ್ಲಿ ಏನಾಗ್ತದೆ ಹೇಳಿದರೆ ಸ್ವಲ್ಪ ಕಪ್ಪು ಬರ್ಬೋದು, ಬೆಂಕಿ ತಾಗಿದ ಕೂಡ ಕಪ್ಪು ಬರ್ತದೆ. ಇದರಲ್ಲಿ ಒಂದೇ ಕಲರ್, ಏನು ಡಿಫ್ರೆನ್ಸೇ ಇಲ್ಲ. ಪಾಟ್ರಿ ವೀಲಲ್ಲಿ ನಾವು ಶೇಪ್ ಅನ್ನು ಕೊಟ್ಟ ನಂತರ ಒಂದು 4-5 ದಿವಸ ನಾವು ಅದನ್ನು ಒಣಗಲಿಕ್ಕೆ ಬಿಡ್ತೇವೆ. ಅಂದರೆ ಮಾಯ್ಚರ್ ಅದು ಈಗ ಪರಿಣಿತಿ ಹೊಂದಿದವರಿಗೆ ಗೊತ್ತಾಗುತ್ತೆ ಅದು ಎಷ್ಟು ಮಾಯ್ಚರ್ ಇರಬೇಕು ಅಂತೇಳಿ. ಬಟ್ ನಮಗೆ ನಾವು ಮಾಯ್ಚರ್ ಗೇಜನ್ನು ಕೂಡ ನಾವು ಯೂಸ್ ಮಾಡ್ಕೊಂಡಿದ್ದೇವೆ. ನಮಗೆ ಅದು 50% ಒಳಗಡೆ ಇರಬೇಕು ಮಾಯ್ಚರ್ ಗೇಜ್. ಆ ನಂತರ ನಾವು ಇಲ್ಲಿ ಏನು ಇದು ಟ್ರೆಡಿಷ್ನಲ್ ಮೆಥಡ್ ಫರ್ನೇಸ್ ಅಂದರೆ ಬಟ್ಟಿ ಅಂತ ಹೇಳಿ ಕರೀತಾರೆ. ಸೊ ನಾವು ಇಲ್ಲಿ ಎಲ್ಲವನ್ನು ಕೂಡ್ತೇವೆ. ಅಂದರೆ ಸುಮಾರು 1/2 tempo ಬೇಕಾಗುವಂಥ ಒಂದು ಮೆಟೀರಿಯಲನ್ನು ನಾವು ಇಲ್ಲಿ ಇಡ್ತೇವೆ. ಇಲ್ಲಿ ನಮಗೆ ಬೇಯಿಸುವಂಥ ರೀತಿ ಯಾವುದು ಕೇಳಿದರೆ ನಾವು ನಾರ್ಮಲಾಗಿ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗ್ತದೆ. ಹೆಚ್ಚು ಈಗ 5 mm ಥಿಕ್ನೆಸ್ ಇದ್ದರೆ, ಅದಕ್ಕಿಂತ ಜಾಸ್ತಿ ಥಿಕ್ನೆಸ್ ಇದ್ದರೆ ನಾವು ಬೇರೆ ರೀತಿ ಬೇಯಿಸಬೇಕಾಗ್ತದೆ. ಸೊ ನಾವು ಫಸ್ಟಿಗೆ ಏನು ಮಾಡ್ತೀವಿ ಅಂತ ಕೇಳಿದರೆ ನಾವು ಬೆಂಕಿಯನ್ನು ಹೊರಗಡೆಯಿಂದ ಹೀಟ್ ಮಾತ್ರ ಹೋಗುವ ಹಾಗೆ ನೋಡ್ಕೋತೀವಿ. ನಾವು ಸೈಂಟಿಫಿಕಲಿ ನೋಡಬೇಕಾದ್ರೆ ನಾವು 200 degrees Celsius ಅಂದರೆ ಇಲ್ಲಿ ನಾವು ಗೇಜ್ ಇಲ್ಲ, ನಮ್ಮದು ಎಲೆಕ್ಟ್ರಿಕಲ್ ಗೇಜಲ್ಲಿ ಮೆಜರ್ ಮಾಡಿದ್ದು ಹೇಳಿದ್ದು. ಸೊ ಅದು 8 ಗಂಟೆ ತನಕ ನಾವು ಸ್ಲೋ ಫೈರಲ್ಲಿ ಇಡ್ತೀವಿ. ಅಂದರೆ ಹೀಟ್ ಮಾತ್ರ ಹೋಗುವಂಥ ರೀತಿಯಲ್ಲಿ ನೋಡ್ಕೊಳ್ತೇವೆ. ಆ ನಂತರ ನಾವು ನಮಗೆ ಗೊತ್ತಾಗ್ತದೆ ಅದು ಪಾತ್ರೆಗಳೆಲ್ಲ ಒಂದು ಕಲರ್ ಚೇಂಜ್ ಆಗ್ತದೆ, ಕಪ್ಪು ಕಲರ್ ಥರ ಬರ್ತದೆ. ಆ ನಂತರ ಫೈರನ್ನು ಬೆಂಕಿಯನ್ನು ಒಳಗೆ ಹಾಕ್ತೀವಿ. ಅದು ಸುಮಾರು 800-1000 degrees Celsius ಅದು ಹೀಟ್ ಆಗಬೇಕು. ಅಂದರೆ ಬಾಟಮಿಂದ ಹಿಡಿದು ಟಾಪ್ ಪಾತ್ರೆ ಏನಿರ್ತದೆ ಅಲ್ಲಿಯವರೆಗೆ ಕೂಡ ಅದು ಹೀಟ್ ಆಗಬೇಕು. ಈ 1000 degrees ಹೀಟ್ ಏನು ಬೇಯ್ತದೆ ಆವಾಗ ಮಾತ್ರ ನಾವು ಆ ಪಾತ್ರೆ 100% ಅದು ಬೆಂದಿದೆ ಅಂತೇಳಿ ನಾವು ಹೇಳ್ತೇವೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ನಾವು ಕೊಡುವ ಬೆಂಕಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಏನೋ ಆದರೂ ಆದರೆ ಅಲ್ಲಿ ಒಡೆಯುವಂಥ ಸಾಧ್ಯತೆ ಇದೆ. ಮಾಡಿದ ಕೆಲಸ ಎಲ್ಲ ಒಂದು ಗಾದೆ ಮಾತಿದೆ, ಕುಂಬಾರನಿಗೆ ವರ್ಷದೊನ್ನೆಗೆ ನಿಮಿಷ ಅನ್ನುವಂಥ ರೀತಿಯಲ್ಲಿ ಅದು ಕೂಡ ಆಗುವಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಭಾಳ ಜಾಗ್ರತೆಯಿಂದ ಇಲ್ಲಿ ಬೇಯಿಸ್ಬೇಕಾಗ್ತದೆ. ನಾವು ಇದನ್ನು ಪ್ಯಾಕಿಂಗ್ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥದ್ದು ನಮಗೆ ಭಾಳ ಒಂದು ಸವಾಲಿನ ವಿಷಯ. ಇದು 100% ನಾವು ಈಗ ಒಂದು ಪ್ರಾಡಕ್ಟ್ ಅಂತ ಮಾಡಿದರೆ ಒಂದು 10-15% ಡ್ಯಾಮೇಜ್ ಬರ್ತದೆ ನಾವು ಎಲ್ಲಿಗೆ ಕಳಿಸಿದ್ರು ಕೂಡ. ಅದನ್ನು ನಾವು ಈಗಿನ ಕವರ್ ಬಾಕ್ಸ್ಗಳಲ್ಲಿ ಮತ್ತು ಹುಲ್ಲುಗಳಲ್ಲಿ ಆದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸುಮಾರು 500ಕ್ಕಿಂತ ಹೆಚ್ಚಿನ ವೆರೈಟಿಗಳು ನಮ್ಮಲ್ಲಿದೆ. ಒಂದು ದಿವಸಕ್ಕೆ ಒಂದು ಬೇರೆ ಬೇರೆ ಮಾಡಲಿಕ್ಕಾಗೋದಿಲ್ಲ. ಯಾವುದು ಒಂದು ಪ್ರೊಡಕ್ಷನನ್ನು ನಾವು ಮಾಡ್ತೀವಿ, ಬಹುಶಃ ಲ್ಯಾಂಪನ್ನು ಶುರು ಮಾಡಿದರೆ ಲ್ಯಾಂಪನ್ನೇ ಮಾಡಬೇಕು ಒಂದು ವಾರ. ಅಳಿಗೆಯನ್ನು ಮಾಡೋರು ಅಳಿಗೆನೆ ಮಾಡ್ತಾರೆ, ಓಡ್ ಮಾಡೋರು ಓಡೇ ಮಾಡ್ತಾರೆ. ಡಿಸೈನ್ ಅಂದರೆ ಅವರು ಈಚೆ ಕೈ ಆಚೆಚೆ ಆದರೆ ಅದು ಡಿಫ್ರೆನ್ಸ್ ಬರ್ತದೆ. ಅದು ಅಂದರೆ ಎಲ್ಲವೂ ನಾವು ಕೈಯಲ್ಲೇ ಮಾಡೋದ್ರಿಂದ ಸ್ವಲ್ಪ ಯಾರು ಮಾಡ್ತಾರೆ ಒಂದು ಏನು ಪ್ರಾಡಕ್ಟ್ ಇಟ್ಕೊಳ್ತಾರೆ ಅದನ್ನೇ ಮಾಡಬೇಕು ಕಂಟಿನ್ಯೂಸ್. ನಮಗೆ ಮುಖ್ಯವಾಗಿ ನಮಗೆ ಜನರ ಕಾಳಜಿ ದೃಷ್ಟಿಯಲ್ಲಿ ಈಗಾಗಲೇ ಪ್ಲಾಸ್ಟಿಕ್ ಲೋಟ ಮತ್ತು ಪೇಪರ್ ಕಪ್ಸ್ಗಳಿದೆ, ಎಲ್ಲ ಮಾರುಕಟ್ಟೆಯಲ್ಲಿದೆ. ಆದರೆ ಅದಕ್ಕೆ ಪರ್ಯಾಯವಾಗಿ ಮಣ್ಣಿನ ಕಪ್ಪನ್ನು ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿ ಇದೆ.
ಆದರೆ ಅದರಲ್ಲಿ ಎರಡು ನಮಗೆ ಚಾಲೆಂಜಸ್ ಇದೆ. ಒಂದೇನಂತ ಹೇಳಿದರೆ ನಾವು ಅಷ್ಟು ಕಡಿಮೆ ಬೆಲೆಯಲ್ಲಿ ಕೊಡುವುದು ಮತ್ತು ಟ್ರಾನ್ಸ್ಪೋರ್ಟೇಷನ್, ಎರಡು ನಮಗೆ ತುಂಬ ಚಾಲೆಂಜಿಗೆ. ಅದಕ್ಕೋಸ್ಕರ ನಾವು ಅಡ್ವಾನ್ಸ್ಡ್ ಕಸ್ಟಮೈಸ್ಡ್ ಮಿಷಿನ್ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅನೇಕ ಕಡೆ ಭೇಟಿಯಾಗಿ ಚರ್ಚೆ ಮಾಡಿದ್ದೇವೆ. ಕೆಲವು ಒಂದು ಹಂತಕ್ಕೆ ಬಂದಿದ್ದೇವೆ. ಆದರೆ ಬೇಯಿಸೋದು ಮತ್ತು ಮಣ್ಣನ್ನು ರೆಡಿ ಮಾಡಿಕೊಡುವಂಥ ಮಿಷನ್ಗಳು ಈಗಾಗಲೇ ಇದೆ. ಆದರೆ ಮಡಿಕೆಯನ್ನು ತಯಾರು ಮಾಡುವಂಥದ್ದು ಅದು ಎಲ್ಲ ಆಗುವುದಿಲ್ಲ. ಕೆಲವೊಂದು ಸಣ್ಣ ಸಣ್ಣ ಪ್ರಾಡಕ್ಟ್ಗಳು ಮಾಡುವಂಥ ರೀತಿಯಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಖಂಡಿತ, ಬಹುಶಃ ಕಳೆದ ಸುಮಾರು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಅವರು ರೈಲ್ವೆಗಳಲ್ಲಿ ಯೂಸ್ ಆ್ಯಂಡ್ ಥ್ರೋ ಕಪ್ಸ್ ಮಣ್ಣಿನ ಬಳಸಬೇಕು ಅಂತ ಹೇಳಿದರು. ಆದರೆ ಪ್ರೊಡಕ್ಷನ್ನ ಏನು ಕ್ರಿಯೇಟ್ ಮಾಡಲಿಕ್ಕೆ ಆಗದೇ ಇರೋದ್ರಿಂದ ಅದು ಅಲ್ಲಿಗೆ ಆಗಲಿಲ್ಲ. ಆದರೆ ನಾವು ಮೆಷಿನನ್ನು ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೇವೆ. ಆರೋಗ್ಯಕ್ಕೆ ತುಂಬ ಇದರ ಬಗ್ಗೆ ಬೆನಿಫಿಟ್ ಇದೆ. ಮುಖ್ಯವಾಗಿ ನಾನೊಂದು ಎರಡು ಹೇಳೋದಾದರೆ, ಒಂದು ಉದಾಹರಣೆ ಕೊಡೋದಾದರೆ, ಬಹುಶಃ ಮುಂಚೆ ಜೈಲಿನಲ್ಲಿ ಅಲ್ಯೂಮಿನಿಯಂ ಪಾತ್ರೆ ಕೊಡ್ತಾಯಿದ್ರು, ಮಣ್ಣಿನ ಪಾತ್ರೆ ಕೊಡ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಅಲ್ಯೂಮಿನಿಯಂ, ಈಗಲೂ ಜೈಲಿನಲ್ಲಿ ಅಲ್ಯೂಮಿನಿಯಂ ತಟ್ಟೆನೇ ಕೊಡ್ತಾರೆ. ಆದರೆ ಅಲ್ಯೂಮಿನಿಯಂಗಳಲ್ಲಿ ಈ ವಿಷದ ಅಂಶಗಳು ಇರ್ತವೆ ಅನ್ನುವಂಥ ದೃಷ್ಟಿಯಲ್ಲಿ ಅವರು ಶಿಕ್ಷೆಗೆ ಒಳಪಟ್ಟಿದ್ರೆ ಕೊಡ್ತಾಯಿದ್ರು. ಮಣ್ಣಿನ ಪಾತ್ರೆಗಳನ್ನು ಎಲ್ಲಿಯೂ ಕೂಡ ಕೊಡ್ತಾಯಿರಲಿಲ್ಲ, ಆರೋಗ್ಯ ಅವರು ಉತ್ತಮ ಆಗ್ತದೆ ಅನ್ನುವಂಥ ದೃಷ್ಟಿಯಲ್ಲಿ. ಈಗ ನಾವು ವಾಟರ್ ಪಾಟ್ ತಗೊಳ್ತಾರೆ ಎಲ್ಲರೂ, ಒಂದು ಏನು ನೀರಿನ ಹೂಜಿ. ಸೊ ಅದು ವೈಜ್ಞಾನಿಕವಾಗಿ ನಾವು ನೋಡಿದಂತೆ ಅದು ಎಷ್ಟೇ ಬಿಸಿಲಿರಲಿ ಅದು 14 degrees Celsius ಅದು ಕಂಟ್ರೋಲ್ ಮಾಡ್ತದೆ. ಮತ್ತು ಆ ಮಣ್ಣಿನ ಪಾತ್ರೆಯ ಇದಕ್ಕೆ ಚರ್ಮದ ಗುಣ ಇದೆ. ಅದು ನಿಮಗೆ ಸೆಕೆ ಆದಾಗ ಅದು ಬೆವುತ್ತದೆ, ನೀರನ್ನು ಹೊರಗೆ ಬಿಡ್ತದೆ. ನೀವು ಪಾತ್ರೆಯಲ್ಲಿ ಪದಾರ್ಥಗಳನ್ನು ಮಾಡುವಾಗ ಅದು ಪಾತ್ರೆಯಲ್ಲಿ ಸ್ವಲ್ಪ ಬೆವುತ್ತಾಗೆ ಬರ್ತದೆ. ಅಂದರೆ ಅದು ಏನು ನಿಷ್ಕಲ್ಮಶ ಅಲ್ಲಿ ಕ್ರಿಯೇಟ್ ಆಗ್ತದೆ, ಅದು ಹೊರಗೆ ಹೋಗ್ತದೆ. ಮತ್ತು ಆಯುರ್ವೇದದಲ್ಲಿ ಕೂಡ ಇದೆ, ಅವರು ಮದ್ದು ಮಾಡುವಾಗ ಅದನ್ನು ಹಾಕಿರ್ತಾರೆ, ಅದು 30% ಅದರದ್ದು ಏನು ಬೇಡದ್ದು ಬರ್ತದೆ, ಅದು ಹೊರಗೆ ಹೋಗ್ತದೆ. ಅದು ಈಗ ಎಲ್ಲ ಪ್ಲಾಸ್ಟಿಕ್ ಟ್ಯಾಂಕ್ಗಳಲ್ಲಿ ಮಾಡ್ತಾಯಿದ್ರೆ ಅದು ಅಲ್ಲಿ ನಿಲ್ತದೆ ಅಷ್ಟೇ. ನಮಗೆ ಅನೇಕ ಪ್ರಾಡಕ್ಟ್ಗಳು ಆಕರ್ಷಿತರಾಗ್ತಾರೆ. ಮುಖ್ಯವಾಗಿ ಅಡಿಗೆಗಳು, ಈಗಿನ ಏನು ಮೀನು ಪದಾರ್ಥ ಮಾಡ್ತಾರೆ, ತರಕಾರಿ ಸೊಪ್ಪು ಮಾಡ್ತಾರೆ, ಅದೆಲ್ಲ ಅಡಿಗೆ ತುಂಬ ಹೋಗ್ತದೆ. ಆಮೇಲೆ ದೋಸೆಗಳಿದ್ದು ಮತ್ತು ಕಲಾಕೃತಿಗಳಲ್ಲಿ ಮ್ಯಾಜಿಕ್ ಲ್ಯಾಂಪು, ವಾಸಸ್, ಆಮೇಲೆ ಸ್ಮಾಲ್ ಪ್ಲ್ಯಾಂಟರ್ಸ್, ಹಾಗೆ ತುಂಬ ಅನೇಕ ವೆರೈಟಿಗಳಿದೆ. ಲ್ಯಾಂಪ್ಸು ಆ ಥರ ಎಲ್ಲ ಹೋಗ್ತದೆ. ಮೊದಲನೇ ಕಾಲದಿಂದಲೂ ಅಡುಗೆ ಮಾಡುವ ಮೊದಲು ಮಣ್ಣಿನ ಪಾತ್ರೆಯಲ್ಲಿ ನೇರವಾಗಿ ನಾವು ಅಡುಗೆ ಮಾಡಲಿಕ್ಕೆ ಆಗುವುದಿಲ್ಲ. ಕಾರಣ ಏನು ಹೇಳಿದರೆ, ಒಂದು ಅದು ಒಣಗಿರ್ತದೆ, ಹೀಟಾಗಿರ್ತದೆ. ನೇರವಾಗಿ ನಾವು ಆ ಪಾತ್ರೆಯನ್ನು ಬೆಂಕಿಗೆ ಇಟ್ಟಾಗ ಅದು ಒಡೆದೋಗುವಂಥ ಸಾಧ್ಯತೆ ಒಂದು ಮೊದಲನೇದು, ಅದಕ್ಕೆ ಮೊದಲು. ಆಮೇಲೆ ಇನ್ನೊಂದು ಯಾವುದು ಕೇಳಿದರೆ, ಅದು ಮಣ್ಣಿನ ಅದೊಂದು ಸ್ಮೆಲ್ ಬರ್ತದೆ ಅದರಲ್ಲಿ ಫಸ್ಟಿಗೆ ಮಾಡುವಾಗ. ಹಾಗಾಗಿ ಅದನ್ನೆಲ್ಲ ನಾವು ತೆಗಿಬೇಕು ಅಂತ ಹೇಳಿದರೆ, ಸಿಂಪಲಾಗಿ ಹೇಳಬೇಕಂದ್ರೆ ನಾವು ಏನು ಹೊಸ ಮಡಿಕೆ ಇರ್ತದೆ, ಒಂದು ಅಳಿಗೆ ಅಥವಾ ಮಡಿಕೆ ಇರ್ತದೆ, ಅದಕ್ಕೆ ಗಂಜಿಯನ್ನು ಹಾಕಬೇಕು ಫುಲ್ಲು. ಫುಲ್ಲಾಗಿ ಅಂದರೆ ಮುಕ್ಕಾಲು ಹಾಕಿ ಅದನ್ನು ಕುದಿಸಬೇಕು. ನಾವು ಕುದಿಸಿದ ನಂತರ ನಾವು ಅದನ್ನು ಹಾಗೆ ಬಿಡಬೇಕು, ಅದು ಹಾಗೆ ಕೂಲಾಗಬೇಕು. ಕೂಲಾಗಿ ನಾವು 24 hours ಬಿಟ್ಟು ಆ ನಂತರ ಅದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಸ್ವಲ್ಪ ಕೆಲವರು ಎಣ್ಣೆ ಹಚ್ತಾರೆ, ಎಣ್ಣೆ ಹಚ್ಚಿ ಕೂಡ ಇಡ್ಬೋದು. ಆ ನಂತರ ಅದನ್ನು ಒಂದು ದಿವಸ ಬಿಸಿಲಿಗೆ ಇಡಬೇಕು. ಇದು ಮಾಡಿದರೆ ಏನಾಗ್ತದೆ ಹೇಳಿದರೆ, ಮಣ್ಣು ಎಲ್ಲ ನೀರಿನ ಅಂಶಗಳನ್ನು ಮತ್ತು ಆಹಾರ ಪದಾರ್ಥಗಳನ್ನು ಅದು ಹೀರ್ಕೊಳ್ತದೆ. ಆಮೇಲೆ ಅದು ಯಾವುದೇ ಕಾರಣಕ್ಕೂ ನಿಮಗೆ ಸ್ಮೆಲ್ ಆಗಲಿ, ಮಣ್ಣಿನ ಏನೋ ಸ್ಮೆಲ್ ಬರ್ತದೆ, ಅದು ಸಂಪೂರ್ಣವಾಗಿ ಸಿಗುವುದಿಲ್ಲ. ಕ್ಲೀನಾಗಿ ನಿಮಗೆ ಟೇಸ್ಟನ್ನು ಏನೋ ನೀವು ಅದರಲ್ಲಿ ಪದಾರ್ಥ ಮಾಡ್ತದೆ ಟೇಸ್ಟನ್ನು ಕೊಡ್ತದೆ. 3 years ಕ್ಲೇಕಾರ್ಟ್ಸನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬೆಳೆಸಿದಾಗ ಅದರ ಲಾಭದಲ್ಲೇ ಇದು ನಡೀತಾ ಇದೆ. ಇದು ಯಾವುದಕ್ಕೆ ಹೊರೆಯಾಗಿ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ಗೆ ಹೊರೆಯಾಗಿ ಇಲ್ಲ, ತನ್ನ ಸ್ವಂತ ಲಾಭದಲ್ಲೇ ಇದು ನಡೀತಾ ಇದೆ. ಹಾಗೆ ನಮಗೆ ಹೊಸತನಗಳು, ಯುವಕರು ಇಲ್ಲಿ ಬಂದಾಗ ನಾವು ಹೊಸತನವನ್ನು ಆವಿಷ್ಕರಿಸಿ ಹೊಸತನದ ರೀತಿಯಲ್ಲಿ ಇದನ್ನು ಬೆಳೆಸ್ಬೋದು ಅನ್ನುವಂಥದ್ದನ್ನು ನಾವು ಮನಗಂಡಿದ್ದೇವೆ.